ಬಳ್ಳಾರಿಯಲ್ಲಿ ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿರುವಂತಹ ಅಖಾಡ ಏನಿದೆ, ಕುರುಕ್ಷೇತ್ರ ಏನಿದೆ, ಅಲ್ಲಿದೀಗ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿಗಳು ಬಂದಿದ್ದಾರೆ ಆಲ್ರೆಡಿ. ಹೀಗಾಗಿ ಅಲ್ಲಿ ತಳ್ಳಾಟ ನೂಕಾಟ ಉಂಟಾಗ್ತಾ ಇರುವಂತಹ ಒಂದು ದೃಶ್ಯ ಕೂಡ ಗಮನಿಸ್ತಾ ಇದ್ರೆ ಈ ಸಂದರ್ಭದಲ್ಲಿ. ಕೈ ಕಾರ್ಯಕರ್ತರ ಮೇಲೆ ಮಾಜಿ ಸಚಿವ ಪರಮೇಶ್ವರ್ ನಾಯಕ್ ಅವರು ಹಲ್ಲೆಯನ್ನ ಮಾಡಿದ್ದಾರೆ. ಬಳ್ಳಾರಿ ಡಿಸಿ ಕಚೇರಿ ಎದುರು ನೂಕು ನುಗ್ಗಾಟ ಏನಾಯಿತು, ಈ ಸಂದರ್ಭದಲ್ಲಿ ಅವರ ಕೈಗೆ ಗಾಯ ಆಗಿತ್ತು. ಹೀಗಾಗಿ ಅವರ ಅದೇ ಸಿಟ್ಟಲ್ಲಿ ಕೈ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರುವಂತಹ ಒಂದು ಇನ್ಸಿಡೆಂಟ್ ಕೂಡ ಈ ಸಂದರ್ಭದಲ್ಲಾಯಿತು. ಮಾಜಿ ಸಚಿವ ಪರಮೇಶ್ವರ್ ನಾಯಕ್ ಅವರು ಹಲ್ಲೆಯನ್ನ ಮಾಡಿ ಬಳಿಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಒಂದು ಘಟನೆ ಕೂಡ ಈ ಸಂದರ್ಭದಲ್ಲಿ ಆಯ್ತು. ನೀವೀಗ ದೃಶ್ಯದಲ್ಲಿ ಅದನ್ನ ನೋಡ್ತಾ ಇದ್ದೀರಿ. ಒಬ್ಬ ಕಾರ್ಯಕರ್ತ ಅಂತ ಹೇಳಿದ್ರೆ ಅವರಿಗೂ ಕೂಡ ಒಂದು ಉತ್ಸಾಹ ಇರುತ್ತೆ, ಈ ಎಲೆಕ್ಷನ್ ಅಲ್ಲಿ ಹೇಗಾದ್ರೂ ಮಾಡಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನುವಂತ ಒಂದು ಹುಮ್ಮಸ್ಸು ಕೂಡ ಇರುತ್ತೆ. ಅದೇ ರೀತಿ ಅದೇ ಹುಮ್ಮಸ್ಸಿನಲ್ಲಿ ಈ ಕಾರ್ಯಕರ್ತರು ಕೂಡ ಅಲ್ಲಿಗೆ ಬಂದಿದ್ರು ಡಿಸಿ ಕಚೇರಿ ಮುಂಭಾಗದಲ್ಲಿ. ಈ ಸಂದರ್ಭದಲ್ಲಿ ನೂಕು ನುಗ್ಗಾಟ ಉಂಟಾಯಿತು. ಪರಮೇಶ್ವರ್ ನಾಯಕ್ ಅವರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾದ ನಂತರ ಡಿಸಿ ಕಚೇರಿಯ ಆವರಣಕ್ಕೆ ಬಂದರು. ಗೇಟ್ ಮೂಲಕ ಒಳಗೆ ಬಂದಂತಹ ಸಂದರ್ಭದಲ್ಲಿ ಅವರ ಕೈಗೆ ಸ್ವಲ್ಪ ಮಟ್ಟಿಗೆ ಗಾಯ ಆಯಿತು ಅಂತ ಕೂಡ ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ಅದೇ ಸಿಟ್ಟನ್ನ ಕಾರ್ಯಕರ್ತರೊಬ್ಬರ ಮೇಲೆ ತೀರಿಸಿದ್ದಾರೆ, ಹಲ್ಲೆಯನ್ನ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂಬುದಾಗಿ ಈಗ ಲಭ್ಯ ಆಗಿರುವಂತಹ ಮಾಹಿತಿ. ಅದೇ ರೀತಿ ದೃಶ್ಯದಲ್ಲಿ ಕೂಡ ಅದನ್ನ ನೀವು ಗಮನಿಸ್ತಾ ಇದ್ದೀರಿ.